ಪೊಕ್ಕನ್ ಕರ್ಕೊಂಡ್ ಬರಕ್ಕೆ ಅಂತ ಹೇಳ್ಬಿಟ್ಟು. ವಿಲನ್ ಆಗಿದೆ ನೋಡಿ, ಎಷ್ಟ್ ಕ್ಯೂಟ್ ಆಗಿದೆ ಇದು. ಅಂಟಿ ಗನ್ ರಿಯಲ್ ಅದು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೊತ್ತಿರ್ಬೋದು, ನಿನ್ನೆ ಮೊನ್ನೆ ವ್ಲಾಗ್ ಅಲ್ಲಿ ಹೇಳಿದ್ದೆ ನಾನು ಈ ತರ ನಮ್ ಪೋಕನ್ ಬಿಟ್ಟು ಬಂದ್ಬಿಟ್ಟಿದೀವಿ ಅಂತ. ಮನ್ಸ್ ತಡಿತಿಲ್ಲ ಪೂರಾ ಏನಾಯ್ತು ಅಂತ ಹೇಳ್ಬಿಟ್ಟು ನಾನು ಕಾರಲ್ಲಿ ಹೇಳ್ತೀನಿ ನಿಮ್ಗೆ. ಟೈಮ್ ಆಗಿದೆ, ಹೊರಡೋಣ. ಬಿಕಾಸ್ ನಾನು ಇವತ್ತು ಜಿಮ್ ಕೂಡ ಮಿಸ್ ಮಾಡಿದ್ದೀನಿ. ಮಾರ್ನಿಂಗ್ ಸಂಜೆ ಹೋಗ್ಬೇಕು ಇವಾಗ ಪೋಕನ್ ಕರ್ಕೊಂಡ್ ಬರಕ್ಕೆ ಅಂತ ಹೇಳ್ಬಿಟ್ಟು. ಸೊ ನಾನು, ನಮ್ಮ ಅಣ್ಣ, ನಮ್ಮ ಅಮ್ಮ ಎಲ್ಲ ಹೊರಟಿದೀವಿ. ನಮ್ಮ ಅಣ್ಣ ಪ್ಯಾಂಟ್ ಹಾಕೊಂಡಿಲ್ಲ, ಚಡ್ಡಿಲೇ ಹೊರಟಿದ್ದಾನೆ, ಹಂಗ್ ಬರ್ತಾ ಇದ್ದಾನೆ. ಇವಾಗ ಬರೀ ಸ್ಮೂತಿ ಕುಡ್ದಿರೋದು, ಯಾವ ಹೊಟ್ಟೆ ಸೀತ ಗೊತ್ತಿಲ್ಲ. ನಮ್ಮ ಅಮ್ಮ ಆಲ್ರೆಡಿ ಚಪಾತಿ ಎಲ್ಲ ಪ್ಯಾಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನನಗೆ ಹಸಿವಾದ್ರೆ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು ನೋಡಿ ಎಷ್ಟು ಸ್ಟ್ರಿಕ್ಟ್ ಆಗಿ ಡಯಟ್ ಮಾಡ್ತಾ ಇದ್ದೀನಿ. ನಮ್ಮ ಅಮ್ಮನ ಸಪೋರ್ಟ್ ಇರಲಿಲ್ಲ ಅಂದರೆ ನನ್ನ ಕೈಲಂತೂ ಸತ್ರು ಮಧ್ಯಾಹ್ನ ಎಲ್ಲ ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗ್ತಿತ್ತು. ಬಿತ್ತು ಬಿತ್ತು ಎಲ್ಲ ಬೀಳ್ಸ್ಕೊಂಡು ಹೋಗ್ತಾರೆ ನಮ್ಮ ಅಮ್ಮ ಇಯರ್ಫೋನ್ಸ್. ನಾನಂತೂ ವೆಯ್ಟ್ ಮಾಡ್ತಿದ್ದೀನಿ ಪೋಕನ್ ಯಾವಾಗ ಕರ್ಕೊಂಬರೋದು ಅಂತ ಹೇಳ್ಬಿಟ್ಟು. ಸೊ ಅವ್ರ ಮನೇಲಿ ಎರಡು ಮೂರು ನಾಯಿಗಳು ಬರೋದಂತೆ, ಜರ್ಮನ್ ಶೆಪರ್ಡ್ಸ್. ನಿಮಗಂತೂ ಗೊತ್ತಲ್ಲ, ನನಗೆ ನಾಯಿ ಅಂದರೆ ಹುಚ್ಚು, ನಾಯಿ ಅಂದರೆ ತುಂಬ ಪ್ರೀತಿ. ಸೊ ಹಾಗಾಗಿ ಅದು ಹೇಗಿದೆ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು, ಬಿಕಾಸ್ ಯಶು ಅಮ್ಮ ಇಬ್ಬರು ಹೇಳಿದ್ರು ತುಂಬ ಕ್ಯೂಟ್ ಆಗಿದೆ, ಹಂಗಿದೆ ಹಿಂಗಿದೆ ಅಂತ ಹೇಳ್ಬಿಟ್ಟು. ಸೊ ನೋಡೋಣ ಹೆಂಗಿದೆ ಅಂತ ಹೇಳ್ಬಿಟ್ಟು. ಗೈಸ್, ಟುಡೇಸ್ ವಿಡಿಯೋಸ್ ಇಸ್ ಸ್ಪಾನ್ಸರ್ಡ್ ಬೈ ಮಾಮಾ ಅರ್ತ್. ವಿಂಟರ್ ಬರ್ತಿದ ಹಾಗೆ ಸ್ಕಿನ್ ಟೈಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಒಂಥರ ಡ್ರೈನೆಸ್ ಫೀಲ್ ಆಗುತ್ತೆ. ಸೊ ವಿಂಟರ್ ಆಕ್ಚುಲಿ ಕಮ್ಸ್ ವಿತ್ ಸ್ಕಿನ್ ಡ್ರೈನೆಸ್. ಇದಕ್ಕೆ ಅಂತ ಒಂದು ಒಳ್ಳೆ ಮಾಯಿಶ್ಚರೈಸರ್ ಬೇಕು. ದೇರ್ ಇಸ್ ಅ ಲಾಟ್ ಆಫ್ ಯುನೋ ಮಾಯಿಶ್ಚರೈಸರ್ಸ್ ಇನ್ ದ ಮಾರ್ಕೆಟ್, ಬಟ್ ನೀವು ಅದನ್ನ ಯೂಸ್ ಮಾಡಿದಾಗ ನಂಗೆ ತುಂಬ ಜನ ಹೇಳ್ತೀರಾ ದಟ್ ಒಂಥರ ಸ್ಕಿನ್ ಡಲ್ ಆಗುತ್ತೆ, ಒಂಥರ ಆಯ್ಲಿ ಆಯ್ಲಿ ಫೀಲ್ ಆಗುತ್ತೆ ಅಂತ. ಇಂಥ ಒಂದು ವಿಂಟರಲ್ಲಿ ಸ್ಕಿನ್ನ ಡ್ರೈ ಮಾಡ್ದಲ್ಲೇ ಇರೋ, ಮತ್ತೆ ಆಯಿಲ್ ತುಂಬ ಆಯಿಲಿ ಕೂಡ ಮಾಡ್ದಲ್ಲೇ ಇರುವಂತ ಒಂದು ಮಾಯಿಶ್ಚರೈಸರ್ ಬೇಕು. ನಾನು ಇವತ್ತು ನಿಮ್ಗೆ ಒಂದು ಮಾಯಿಶ್ಚರೈಸರ್ ನ ತೋರಿಸ್ತಾ ಇದ್ದೀನಿ. ಅದು ಬಂದ್ಬಿಟ್ಟು ಮಾಮಾ ಅರ್ತ್ ವಿಟಮಿನ್ ಸಿ ಮಾಯಿಶ್ಚರೈಸರ್. ಈ ಮಾಯಿಶ್ಚರೈಸರ್ ಅಲ್ಲಿ ಸ್ಪೆಷಲ್ ಏನಪ್ಪಾ ಅಂತಂದ್ರೆ, ಇದು ಆಯಿಲ್ ಫ್ರೀ ಮಾಯಿಶ್ಚರೈಸರ್. ಅಲ್ದಲ್ಲೇ ನಿಮ್ಮ ಒಂದು ಫೇಸ್ ಡ್ರೈನೆಸ್ ನ ಅವಾಯ್ಡ್ ಮಾಡೋದ್ರ ಜೊತೆಗೆ ನಿಮ್ಮ ಫೇಸ್ ಅಲ್ಲಿ ಒಂದು ಗ್ಲೋ ಕೂಡ ಕೊಡುತ್ತೆ. ನಾನು ಹೇಳ್ದಾಗೇನೆ ದಿಸ್ ಇಸ್ ವೆರಿ ಲೈಟ್ ವೈಟ್ ಅಂಡ್ ನಾನ್ ಸ್ಟಿಕಿ. ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಡ್ರೈ ಇದೆ ಸ್ಕಿನ್ ಅಂತ ಹೇಳ್ಬಿಟ್ಟು. ಲೆಟ್ ಮೀ ಜಸ್ಟ್ ಅಪ್ಲೈ ದಿಸ್ ಪ್ರಾಡಕ್ಟ್ ಅಂಡ್ ಶೋ ಯು ಎಷ್ಟು ಡಿಫ್ರೆನ್ಸ್ ಇಟ್ ವಿಲ್ ಮೇಕ್ ಆನ್ ಮೈ ಸ್ಕಿನ್ ಅಂತ. ಸೊ ದಿಸ್ ಇಸ್ ಮೈ ಸ್ಕಿನ್ ವಿತೌಟ್ ಮಾಯಿಶ್ಚರೈಸರ್. ಇದ್ರ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿದೆ. ಐ ಲವ್ ದ ಸ್ಮೆಲ್. ಐ ಹ್ಯಾವ್ ದ ಹ್ಯಾಬಿಟ್ ಆಫ್ ಯುನೋ ಲಾಸ್ಟಿಗೆ ಏನು ಪ್ರಾಡಕ್ಟ್ ಉಳ್ಕೊಡುತ್ತೆ ಅದನ್ನು ನೆಕ್ಕಿಗೆ ಹಾಕೋದು. ನೀವು ಫೇಸ್ಗೆ ಹೇಗೆ ಅಪ್ಲೈ ಮಾಡ್ತೀರಾ ನೆಕ್ಕಿಗೂ ಕೂಡ ಅಪ್ಲೈ ಮಾಡೋದು ತುಂಬ ಇಂಪಾರ್ಟೆಂಟ್. ಸೊ ಲೆಟ್ ಮೀ ಜಸ್ಟ್ ಈವನ್ ಇಟ್ ಔಟ್. ನೀವು ತುಂಬ ಬ್ಯೂಟಿ ರಿಲೇಟೆಡ್ ವೀಡಿಯೋಸಲ್ಲಿ ನೋಡಿರ್ಬೋದು ದಟ್ ವಿಟಮಿನ್ ಸಿ ಇಸ್ ಅ ವೆರಿ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ನಮ್ಮ ಸ್ಕಿನ್ ಗ್ಲೋ ಆಗೋದಕ್ಕೆ ಅಂತ ಹೇಳ್ಬಿಟ್ಟು. ಸಿನ್ಸ್ ಈ ಮಾಯಿಶ್ಚರೈಸರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ದಿಸ್ ವಿಲ್ ಗ್ಲೋ ಅವರ್ ಸ್ಕಿನ್ ಇನ್ ಅ ಡಿಫ್ರೆಂಟ್ ವೇ. ಸೊ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಹೈಡ್ರೇಟ್ ಆಗಿದೆ ಆ್ಯಂಡ್ ಹೌ ಗ್ಲೋ ಇಟ್ಸ್ ಲುಕಿಂಗ್ ಅಂತ. ಸೊ ಇದ್ರ ಜೊತೆಗೆ ನಾನೊಂದು ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ, ವಿಚ್ ಇಸ್ ವಿಟಮಿನ್ ಸಿ ಸೀರಮ್ ಫ್ರಮ್ ಮಾಮಾ ಅರ್ತ್ ಓನ್ಲಿ. ಈ ಒಂದು ಡೈಲಿ ಗ್ಲೋಯಿಂಗ್ ಫೇಸ್ ಸೀರಮ್, ವಿಟಮಿನ್ ಸಿ ಫೇಸ್ ಸೀರಮ್ ಏನಿದೆ, ಸೊ ದಿಸ್ ಇಸ್ ಲೈಕ್ ಅನ್ ಆ್ಯಡ್ ಆನ್. ಸೊ ಇದನ್ನ ಯೂಸ್ ಮಾಡಿದ್ರೆ ಫೇಸ್ ಇನ್ನೂ ಚೆನ್ನಾಗಿ ಗ್ಲೋ ಆಗುತ್ತೆ. ಸೊ ಟೋಟಲಿ ಐ ಟೇಕ್ ಲೈಕ್ 3-4 ಡ್ರಾಪ್ಸ್ ಆಫ್ ದಿಸ್. ಕ್ಯಾನ್ ಸಿ ಹೌ ನೈಸ್ ದ ಗ್ಲೋ ಇಸ್ ಕಮಿಂಗ್ ಔಟ್ ಆನ್ ದ ಸ್ಕಿನ್. ಸೊ ಇದರಲ್ಲಿ 5% ವಿಟಮಿನ್ ಸಿ ಇದೆ ಅಂಡ್ ಅದ್ರ ಜೊತೆಗೆ 5% ನಿಯಾಸೆನಮೇಟ್ ಕೂಡ ಇದೆ. ಇದು ನಿಮ್ಮ ಸ್ಕಿನ್ ಟೋನ್ ನ ಇಂಪ್ರೂವ್ ಮಾಡುತ್ತೆ ಅಂಡ್ ಟರ್ಮರಿಕ್, ವಿಚ್ ಇಸ್ ವೆರಿ ಗುಡ್ ಫಾರ್ ದ ಸ್ಕಿನ್ ಗ್ಲೋ. ಸೊ ಈ ಸಿರಮ್ ಏನಿದೆ, ನೀವು ಇದನ್ನ ಮಾರ್ನಿಂಗ್ ನೈಟ್ ಏರ್ ಟೈಮ್ ಕೂಡ ಯೂಸ್ ಮಾಡ್ಬೋದು. ದಿಸ್ ಹೆಲ್ಪ್ಸ್ ಇನ್ ಗಿವಿಂಗ್ ಯು ಅಮೇಝಿಂಗ್ ಗ್ಲೋ ಆನ್ ಯೋರ್ ಸ್ಕಿನ್. ಮಾಮಾ ಅರ್ತ್ ಅವರು ಪ್ಲಾಂಟ್ ಗುಡ್ನೆಸ್ ಇನಿಷಿಯೇಟಿವ್ ನ ತಗೊಂಡಿದ್ದಾರೆ. ಪ್ರತಿ ಸಲ ನೀವು ಮಾಡುವಂತ ಒಂದು ಆರ್ಡರ್ ನ ವೆಬ್ಸೈಟ್ ಅಲ್ಲಿರೋ ಒಂದು ಟ್ರೀಗೆ ಲಿಂಕ್ ಮಾಡ್ತಾರೆ. ಸೊ ಅವರ ಒಂದು ಟಾರ್ಗೆಟ್ ಏನಂದ್ರೆ, ಬೈ 2025 1 million ಟ್ರೀಸ್ ನ ಪ್ಲಾಂಟ್ ಮಾಡ್ಬೇಕು ಅನ್ನೋದು. ಮಾಮಾ ಅರ್ತ್ ಪ್ರಾಡಕ್ಟ್ ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾ ಎಲ್ಲಾ ಕಡೆ ಅವೈಲೇಬಲ್ ಇದೆ. ಇವಾಗ ಆಫ್ಲೈನ್ ಕೂಡ ನಿಮ್ಮ ನಿಯರ್ ಬೈ ಸ್ಟೋರ್ಸ್ ಅಲ್ಲಿ ಕೂಡ ಅವೈಲೇಬಲ್ ಇದೆ. ನೆಕ್ಸ್ಟ್ ಟೈಮ್ ನೀವು ನಿಮ್ಮ ಮನೆ ಹತ್ರ ಮಾಮಾ ಅರ್ತ್ ಸ್ಟೋರ್ ನ ಸ್ಪಾಟ್ ಮಾಡಿದಾಗ ನನಗೆ ಕಮೆಂಟ್ ಮಾಡಿ ಇಲ್ಲ ಮೆಸೇಜ್ ಮಾಡಿ. ನೀವು DHAN2023 ಈ ಕೂಪನ್ ಕೋಡ್ ನ ಯೂಸ್ ಮಾಡಿದ್ರೆ ನಿಮ್ಗೆ ಒಂದು ಒಳ್ಳೆ ಡಿಸ್ಕೌಂಟ್ ಕೂಡ ಸಿಗುತ್ತೆ. ವಾಟ್ ಆರ್ ಯು ಗೈಸ್ ವೇಟಿಂಗ್ ಫಾರ್? ಗೋ ಅಂಡ್ ಬೈ ಸಮ್ ಮಾಮಾ ಅರ್ತ್ ಪ್ರಾಡಕ್ಟ್ಸ್. ಇಲ್ಲಿ ಏನೋ ದ್ರಾಕ್ಷಿ ಇದೆ ಅಂತ ನಮ್ಮ ಅಣ್ಣ ನೋಡ್ಬೇಕು ಅಂತ ಹೇಳ್ದ. ಸೊ ಆನ್ ದ ವೇ ಇಳ್ಕೊಂಡ್ವಿ ನಾವು. ಬಂದ ತಕ್ಷಣ ಕೊಡ್ತಾರೆ ನಮ್ಗೆ. ಎಷ್ಟು ಸರ್ ಅದು? 150 ಗೈಸ್. ಇದು 150 ಅಂತೆ, 3 kg. ಇದು ಅದು 2.5 kg, 100 rupees. ಓ ನೋಡಿ ಗೈಸ್, ಒಂಥರ ಬೆಸ್ಟ್ ಆಫರ್ ಅಂತ ಹೇಳ್ಬೋದು. ಮತ್ತೆ ಬಾಕ್ಸೇ ತಗೊಂಡು ಬೆಂಗಳೂರು ಬರ್ತೀವಿ. 3 ದಿವಸ ಇಟ್ಟು ಎಲ್ಲ ಒಂದೇ ಸಾಕು. ಸೊ ಗೈಸ್, ನಾವು ಒಂದು ಬಾಕ್ಸೇ ತಗೊಂಡ್ಬಿಟ್ವಿ 150 rupees. 3 kg ಅಂತೆ ಗೈಸ್, 3 kg. ಆಯ್ತು, ನಮ್ಮ ಅಮ್ಮನ ಒಂದು ರೌಂಡ್ ನಿದ್ದೆ. ಗೈಸ್ ನೋಡಿ ಈ ತರ ಇದೆ ಅದು. ನಮ್ಮ ಅಣ್ಣ ಇಲ್ಲೇ ತಿನ್ನಕ್ ಸ್ಟಾರ್ಟ್ ಮಾಡ್ಬಿಟ್ಟ. ಆಕ್ಚುಲಿ ಹಣ್ಣು ತುಂಬಾ ಚೆನ್ನಾಗಿದೆ. ಸೊ ನೀವೆಲ್ಲರೂ ಬಂದ್ರೆ ಈ ಗಾಡೀಲಿ ತಗೊಂಬಿಡಿ ಒಂದವೇ. ಸೊ ಒಂದೇ ಸಲ ಜಾಸ್ತಿ ಸಿಕ್ಬಿಡುತ್ತೆ. ನಾವು ಅಲ್ಲಿ ಬ್ಯಾಂಗ್ಳೂರಲ್ಲಿ ತಗೋಬೇಕಾದ್ರೆ ಒಂದೊಂದು ಶಾಪ್ಸ್ ಅಲ್ಲಿ ಎಷ್ಟೊಂದು ರೇಟ್ ಹಾಕಿರ್ತಾರೆ. ಸೊ ಒಂದು 150 ಸಿಗುತ್ತೆ ಅಂದ್ರೆ ಯಾಕೆ ತಿನ್ಬಾರ್ದು ಅದನ್ನ.
ನಮ್ಮ ಅಮ್ಮ ದ್ರಾಕ್ಷಿ ಅಂದ ತಕ್ಷಣ ನಿದ್ದೆ ಬಿಟ್ಬಿಟ್ಟು ಕಾರ್ ಎಲ್ಲ ಬಂದ್ಬಿಟ್ರು. ಯೂಸ್ ಮಾಡ್ಕೊಂಡು ತಗೊಂಡಾಯ್ತು ಹೋಗೋಣ. ನಂದಂತೂ ಎಂತ ನಿದ್ದೆ ಆಯ್ತು ಅಂತಂದ್ರೆ ಕರಡಿಗಳು ಗೊರಕೆ ಹೊಡಿಯೋ ತರ ಗೊರಕೆ ಹೊಡ್ಕೊಂಡಿದ್ದೆ ಮಾಡ್ಕೊಂಡಿದ್ದೆ. ಒಂದ್ಸಲ ಗೊರಕೆ ಹೊಡೆದ್ ನಂಗೆ ರಿಯಲೈಸ್ ಆಗೋಯ್ತು ಎಚ್ಚರಾಯ್ತು. ಇನ್ನೇನು ಆಲ್ಮೋಸ್ಟ್ 10 minutes ರೀಚ್ ಆದ್ವಿ. ಐಸ್ ಕ್ರೀಮ್ ತಗೋಣ ಅನ್ಕೊಂಡಿದ್ದೆ ಪೊಕ್ಕು ಮತ್ತೆ ಬೇರೆ ನಾಯಿಗಳಿಗೆಲ್ಲ ಮರ್ತೆ ಹೋಯ್ತು. ನನ್ ಮಲ್ಕೊಂಬಿಟ್ಟನ ತಗೊಳಕ್ ಆಗ್ಲಿಲ್ಲ. ಹೇಳಿ ಮಲ್ಕೊಳೋದು ಮರ್ತೋಯ್ತು. ಯಾವ್ದೋ ಹಳ್ಳಿ ಒಳಗಿದೆ. ಸೊ ಗೈಸ್ ಇಲ್ಲಿ ನೋಡಿ ವಾಸು ದೇವರ ಹಳ್ಳಿ ಅಂತಿದೆ. ಸೊ ಈ ರೋಡಲ್ಲಿ ಹೋಗ್ಬೇಕು ನಾವಿವಾಗ. ಪೂರ ಯಾವುದೋ ಈ ಕಾಡು ಮಧ್ಯದಲ್ಲಿರುವಂತ ಮನೆ ಇದು ತುಂಬಾ ಒಳ್ಳೆ ಜಾಗದಲ್ಲಿ ಇದ್ಲು. ಒಳ್ಳೆ ಜಾಗದಲ್ಲಿ ಇಲ್ಲಿ ತುಂಬಾ ಚೆನ್ನಾಗಿದೆ ಅಂತ ಮನೆ. ಬಟ್ ಅವ್ರನ್ನೆಲ್ಲ ಹತ್ರನು ಬಿಡ್ಕೋತಿಲ್ಲ ಅಂತ ಪೋಕು. ಸೊ ಹಾಗಾಗಿ ನಿನ್ನೇನು ಕಟ್ಟಿರೋದು ಹಂಗೆ ಇದೆ ಅವಳು, ಹಂಗಿದಲ್ಲ ಅವಳು. ಸೊ ಹಾಗಾಗಿ ನಾವೇ ಬರ್ಬೇಕಾಯ್ತು ಅವಳು ಇವಾಗ ಬಿಡಿಸ್ಕೊಳಕ್ಕೆ. ಇದೇ ಮನೆ ಅಂತೆ ಫೈನಲಿ. ಗೈಸ್ ಪೋಕು ಅಲ್ಲೇ ಮುಂದೆಗಡೆ ಇದೆ. ಫುಲ್ ಕುಗಾಡ್ಬಿಡ್ತಾಳೆ ನೋಡಿ, ನೋಡಿದ ತಕ್ಷಣ. ಅಲ್ಲಡ್ ನಾಯಿ ಪೋಕು. ಓಡಾಡಿಲ್ವಲ್ಲ, ಹಿಂಸೆ ಆಯ್ತು ಅವಳಿಗೆ. ತೊಳಿತಾ ಇದ್ರ ತೊಳ್ದಾಕ. ಇಲ್ಲಿ ನೋಡಿ ಚಿಕ್ಕ ಚಿಕ್ಕ ನಾಯಿಗಳಿದೆ. ನಮ್ ಪೋಕೋ ಜೊತೆ ಅಡ್ಜಸ್ಟ್ ಆಗಿರೋದು ಮೇ ಬಿ ಇದೊಂದೇ ನಾಯಿ ಅನ್ಸುತ್ತೆ. ಹಂಗಾಗಿ ಇದೊಂದು ಹೊರಗಡೆ ಬಿಟ್ಕೊಂಡಿದ್ದಾರೆ. ನಮ್ಮ ಪೋಕೋ ನೋಡಿ ಎಲ್ಲ ಕಡೆ ಓಡಾಡ್ತಾ ಇದ್ದಾಳೆ ಇವಾಗ. ಇವಾಗ ಅವ್ರ ಮನೇಲೆಲ್ಲೋ ತೋಟದ ಹತ್ರ ಹೋಗಿದಾರಂತೆ. ಸೊ ಇಲ್ಲಿ ಗೇಟ್ ಹಿಂಗೆ ಬಿಟ್ಟು ನಾವು ಇಲ್ಲೆಲ್ಲೋ ಹೋಗ್ತಾ ಇದ್ದೀವಿ. ಇಲ್ಲಿ ತುಂಬ ಏನೋ ಸಪೋರ್ಟ್ ಬೇರೆ ಬೇರೆ ಮರಗಳೆಲ್ಲ ಇದೆ ಅಂತೆ. ಸೊ ಇದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಅಂದರೆ ನಮ್ಮ ಊರ ಕಡೆ ಹೋದ್ರು ಈ ಥರ ಎಲ್ಲ ಇರುತ್ತೆ. ಬಟ್ ನಾವು ತುಂಬ ಕಮ್ಮಿ ಹೋಗೋದು. ಚಿಕ್ಕವರದಾಗೆಲ್ಲ ತುಂಬ ಹೋಗ್ತಾ ಇದ್ವಿ. ನೋಡಿ ಎರಡು ಇಲ್ಲ ನಾಯಿ ಇದೊಂದು ಅದೊಂದು ಸಪೋಟ ಮರ. ಇಲ್ಲಿ ಆಂಟಿ ಅಂಕಲ್ಲು ಎಲ್ಲೋ ಹೊಲ್ದತ್ರ ಹೋಗಿರೋದ್ರಿಂದ ನಾವು ಬರೀ ಇಲ್ಲೇ ಸುತ್ತಮುತ್ತ ನೋಡ್ಕೊಂಡು ಬಂದ್ವಿ. ಆ್ಯಂಡ್ ಇದು ನಮ್ಮ ಜೊತೆ ಬಂದಿತ್ತು, ಅದು ನಮ್ಮ ಜೊತೆ ಬಂದಿತ್ತು. ಸೊ ನಂಗೆ ಹೊಟ್ಟೆ ಸಿತ್ತಿದೆ. ನಮ್ಮ ಅಮ್ಮ ಮಗಳು ಊಟ ಮಾಡ್ಕೊ ಅಂತ ಹೇಳಿದ್ರು, ಬಾಕ್ಸ್ ಅನ್ನಿದ್ದಾರೆ. ಸೊ ನನಗೆ ಅಂತ ಡಯೆಟ್ ಅಲ್ವಾ. ಸೊ ಹಾಗಾಗಿ ನಂದು ಸ್ವಲ್ಪ ಊಟ ಮಾಡ್ಕೋತೀನಿ. ನಮ್ಮಮ್ಮ ನೋಡಿ ಫುಲ್ ಇದರಲ್ಲೆಲ್ಲ ಪ್ಯಾಕ್ ಮಾಡ್ಕೊಂಬಂದಿದ್ದಾರೆ. ಪೋಕೋ ನೋಡಿ ನನ್ನ ಎಲ್ಲಿ ಬಿಟ್ಟೋಗ್ಬಿಡ್ತಾರೆ ಸಲ ಅಂತ ಇಲ್ಲೇ ಕುಟ್ಕೊಂಡ್ಬಿಟ್ಟಿದ್ದಾಳೆ. ಅವತ್ತು ಹೊತ್ಕೋತಿದ್ಲು ಬಿಟ್ಟೋದ್ ನಾವು. ನನ್ನ ಡಯಟಿನ ಫುಡ್ ಇವತ್ತು ಇದು. ಇವತ್ತು ಆಂಟಿ ಮನೆ ಟೂರ್ ಮಾಡ್ಬಿಡೋಣ ನೋಡಿ. ಇದೇ ಇವ್ರದ್ದು ಗೆಸ್ಟ್ ರೂಮ್. ಇದು ಇದು ಆಫೀಸ್ ರೂಮ್ ತರ ಏನೋ ಮಾಡ್ಕೊಂಡಿದ್ದಾರೆ. ಮತ್ತೆ ಇಲ್ಲಿ ಸ್ಟೆಪ್ಸ್ ಹತ್ಕೊಂಡು ಬಂದ್ರೆ ಇಲ್ಲೊಂದು ಹಾಲ್ ಇದೆ. ಇಲ್ಲಿ ಓಡಿಸಿ ಕ್ಯಾಮ್ರಾ ಎಲ್ಲ ನೋಡಿ ಗೈಸ್. ಇಲ್ಲಿ ಇಲ್ಲಿ ಡೈನಿಂಗ್ ಟೇಬಲ್ ಇದೆ. ಮತ್ತೆ ಇಲ್ಲಿ ಕಿಚನ್ ನೋಡಿ. ಅಂಟಿ ಗನ್ ರಿಯಲ್? ಅದು ರಿಯಲ್ ಗನ್. ಬುಲೆಟ್ಸ್ ಇರುತ್ತೆ ಅದ್ರದ್ದು? ಹೌದಾ ಗೈಸ್? ನೋಡಿ ರಿಯಲ್ ರಿಯಲ್ ಗನ್ ಇದೆ ಇಲ್ಲಿ. ಇದು ಅವ್ರ ಮಗಳಂತೆ, ಮಗಳು ಮತ್ತೆ ಅಳಿಯ ಅಂತೆ. ನಾನು ಬಂದಿಲ್ಲ ಒಳಗೆ. ಹೆಂಗಿದೆ ಅಂಟಿ ಊರಲ್ಲ? ಪರವಾಗಿಲ್ಲ ಪರವಾಗಿಲ್ಲ. ಇದು ದೇವ್ರ ಮನೆನಾ? ಇದು ಬೆಡ್ರೂಮ್ ಚೆನ್ನಾಗಿ ಇಟ್ಕೊಂಡಿದ್ರಲ್ಲ ಅಂಟಿ. ಮತ್ತಿಲ್ಲೊಂದೇನೋ ರೂಮ್ ಇದೆ. ಏನಂಟಿ ಇಷ್ಟೊಂದು ರೂಮ್ ಇಟ್ಬಿಟ್ಟಿದೀರಾ? ನೀವೇ ಶ್ರೀಮಂತ ಅಂಟಿ,
ನೀವೇ ಶ್ರೀಮಂತರು, ಶ್ರೀಮಂತರು ಅಲ್ವಾ. ಈ ತರ ತೋಟ, ಈ ತರ ಮನೆ ಇದ್ರಲ್ಲಿ ಶ್ರೀಮಂತರು. ಬೆಂಗಳೂರ್ ಇರೋರೆಲ್ಲ ಬಡವರನೆ ಲೆಕ್ಕಾಚಾರದಲ್ಲಿ ಹೇಳ್ಬೇಕಂದ್ರೆ. ಇದು ನಿಮ್ದ? ಇದು ಹೋಗಿತ್ತು ಅಂತ. ಮೂರು ಬೆಡ್ರೂಮ್ ಅಲ್ಲ, ಮೂರು ಬೆಡ್ರೂಮ್, ಅದೊಂದು ಹೊರಗಡೆ ಇನ್ನೊಂದು ಎಕ್ಸ್ಟ್ರಾ ರೂಮ್, ಅಲ್ಲೊಂದು ಬೆಡ್ರೂಮ್ ಇದೆ ನೋಡಿ. ಟೋಟಲಿ ನಾಲ್ಕು ರೂಮ್ ಇದೆ, ಅಂಡ್ ಇಲ್ಲೊಂದು ಮಿರರ್ ಇದೆ ನೋಡಿ. ಹೌದಾ? ಇದೆಲ್ಲ ಎಲ್ಲಿ ಇದಕ್ಕೆ? ಇವಾಗ ಹೇಳ್ತೀನಿ ಏನಾಯ್ತು, ಯಾಕೆ ಇವಳನ್ನ ಬಿಟ್ಟು ಬಂದ್ವಿ ಅಂತ ಹೇಳ್ಬಿಟ್ಟು. ಸೊ ಯೂಶಲಿ ಹೇಗೆ ಅಂತಂದ್ರೆ, ಅಕ್ಕಪಕ್ಕ ಮನೆಯವ್ರಿಗೆಲ್ಲ ನಾಯಿಗಳಿದ್ರೆ ಪ್ರಾಬ್ಲಮ್ ಏನೇ ಏನಾರು ಒಂದು ಕಂಪ್ಲೇಂಟ್ಸ್ ಹೇಳ್ತಾನೆ ಇರ್ತಾರೆ, ಹಂಗೆ ಹಿಂಗೆ ಅದು ಇದು, ಮೇಲ್ಗಡೆ ಬಿಡ್ಬೇಡಿ, ಕೆಳಗಡೆ ಬಿಡ್ಬೇಡಿ, ಇಲ್ಲಿ ಬಿಡ್ಬೇಡಿ, ಅಲ್ಲಿ ಬಿಡ್ಬೇಡಿ ಅಂತ ಅರ್ಧ ಹೇಳುವಂಥ ಜನನೇ ಇರ್ತಾರೆ. ಅದಾದಮೇಲೆ ಇನ್ನೊಂದು ಏನಂದರೆ, ಪೋಕುಗೆ ನಾವು ಟ್ರೈನ್ ಮಾಡಿಸಿಲ್ಲ, ಶಿ ಇಸ್ ನಾಟ್ ಎ ಟ್ರೈನ್ ಡಾಗ್. ಸೊ ನಾವೇ ಮನೇಲಿ ಏನೇನು ಹೇಳ್ತೀವಿ ಅದಷ್ಟು ಅಷ್ಟೇ ಅವಳಿಗೆ ಗೊತ್ತು. ಕುತ್ಕೊಂಡ್ರೆ ಕುತ್ಕೋತಾಳೆ, ಬಾ ಅಂದರೆ ಬರ್ತಾಳೆ. ಸೊ ಆ ಥರ ಹೊಸಬ್ರು ಯಾರಾದರೂ ಅವಳನ್ನ ಬಂದು ಮಾತಾಡಿಸ್ಲಿಲ್ಲ ಅಂದರೆ ಅವಳು ಬೊಗಳುತ್ತಾಳೆ. ಸೊ ಹಾಗಾಗಿ ಅವಳು ಸ್ವಲ್ಪ ನೋಡೋಕೆ ದಪ್ಪ ಇರೋದ್ರಿಂದ ಜನಕ್ಕೆಲ್ಲ ಭಯ ಆಗುತ್ತೆ, ಓಕೆ ಅವ್ಳು ಸ್ವಲ್ಪ ರ್ಯಾಶ್ ಡಾಗ್ ಇರ್ಬೋದು ಅಂತ ಹೇಳ್ಬಿಟ್ಟು. ಸೊ ಅದೊಂದು, ಅದರಿಂದ ನಾವು ಅವಳನ್ನ ಇಲ್ಲಿ ಹೊರಗಡೆ ಜಾಸ್ತಿ ಕರ್ಕೊಂಡೋಗ್ತಿರ್ಲಿಲ್ಲ. ಆ್ಯಂಡ್ ಪೋಕೋದೇನಂದರೆ ಒಂದು ಬ್ಯಾಡ್ ಹ್ಯಾಬಿಟ್ ಇದೆ, ಅವಳು ಸ್ಟ್ರೈಟ್ ವಾಕ್ ಮಾಡಲ್ಲ, ಹಿಂಗೆ ರೌಂಡ್ 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 ನಡೀತಾಳೆ. ನಡಿಬೇಕಾದ್ರೆ ಹಿಂಗೆ ಬಂದ್ರೂ ಮತ್ತೆ ಹಿಂಗೆ ರೌಂಡ್ ನಡೀತಾಳೆ, ಮತ್ತೆ ಹಿಂಗೆ ರೌಂಡ್ ನಡೀತಾಳೆ. ಸೊ ಅದು ಅವಳಿಗೆ ಚಿಕ್ಕದಿಂದ ಹಾಗೇ. ಸೊ ಚಿಕ್ಕದಿಂದ ತೋರಿಸಿದ್ವಿ ಯಾಕೆ ಥರ ಅಂತ ಹೇಳ್ಬಿಟ್ಟು. ಸೊ ಅದು ಬ್ಯಾಡ್ ಹ್ಯಾಬಿಟ್ ಅಂತೇಳಿ ಹೇಳಿದ್ರು. ಅವಾಗಿಂದ ಚೇಂಜ್ ಆಗಿಲ್ಲ ಅವಳು ಅಳತೆ ಥರ ಇರೋದು. ಅಂದರೆ ದಟ್ ವಾಸ್ ನಾಟ್ ದ ಮೇನ್ ರೀಸನ್. ಮನೇಲಿ ಅಮ್ಮ ಒಬ್ಬರೇ ಇರ್ತಿದ್ರು. ಮನೇಲಿ ಎಲ್ಲರೂ ಹೊರಗಡೆ ಹೋಗೋದ್ರಿಂದ ಅವಳನ್ನ ನೋಡ್ಕೊಳ್ಳೋದಕ್ಕೆ ಅಮ್ಮ ಒಬ್ಬರೇ ಇರ್ತಾರೆ. ಅವ್ರಿಗೂ ಜಾಸ್ತಿ ಅದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆಲ್ಲ ಆಗಲ್ಲ. ಹಳೆ ಮನೇಲಿದ್ದಾಗ ಅವ್ಳಿಗೆ ಎಲ್ಲೆಲ್ಲಿ ಮಾಡಬೇಕು, ಎಲ್ಲೆಲ್ಲಿ ಗಲೀಜು ಮಾಡಬೇಕು ಅಂತ ಗೊತ್ತಿತ್ತು. ಸೊ ಈ ಹೊಸ ಮನೆಗೆ ಬಂದಮೇಲೆ ಅಣ್ಣನಿಗೂ ಟ್ರೈನ್ ಮಾಡೋಕ್ಕಾಗಿಲ್ಲ. ಸೊ ಹಾಗಾಗಿ ಮಾಡಿ ಮೇಲೆ ಹೋಗಿ ಮಾಡೋಳು, ಅಮ್ಮ ಅದನ್ನು ಕ್ಲೀನ್ ಮಾಡೋರು. ಸೊ ಇವಾಗ ಅದು ಪ್ರಾಬ್ಲಮ್ ಆಗ್ತಿತ್ತು, ಕೆಲವು ಸಲ ಕ್ಲೀನ್ ಮಾಡ್ದಲ್ಲ ಇದ್ದಾಗ ಅವ್ರ ಮೇಲ್ಗಡೆ ಬಂದ್ಬಿಟ್ಟು ಹೇಳೋರು. ಸೊ ಹಾಗಾಗಿ ನಮ್ಮ ಅಮ್ಮಂಗೂ ಸಾಕಾಗಿ ಹೋಗಿತ್ತು, ನೋಡೋದು ಎತ್ತದು ಬಾಚೋದು, ಯಾರು ನೋಡ್ಕೊಳ್ಳೋ ನೀವು, ಹೊರಗಡೆ ಕರ್ಕೊಂಡೋಗಲ್ಲ ವಾಕಿಗೆ ಅಂತ ಹೇಳ್ಬಿಟ್ಟು. ನನ್ನಂತೂ ನನ್ನ ಶೆಡ್ಯೂಲೇ ಬೇರೆ ಥರ ಆಯಿತು. ಸೊ ಅದಕ್ಕೆ ಅಮ್ಮಂಗೆ ಹೇಳಿ ಮೊನ್ನೆ ಹತ್ಕೊಂಡು ಫೋನ್ ಮಾಡಿಬಿಟ್ಟೆ. ನಾನು ಟೆಲರಿಂಗ್ ಮಿಷಿನ್ ತರಕ್ಕೆ ಹೋದಾಗ ತುಂಬ ಕಂಟ್ರೋಲ್ ಮಾಡ್ಕೊಂಡಿದ್ದೆ, ಮಧ್ಯಾಹ್ನದಿಂದ ಕಂಟ್ರೋಲ್ ಮಾಡ್ಕೊಂಡಿದ್ದೆ. ಸಂಜೆ ಅಂತೂ ತಡ್ಕೊಳಕ್ಕೆ ಆಗಲಿಲ್ಲ, ಅಳು ಬಂದ್ಬಿಡ್ತು ನನಗೆ. ಸೊ ಹಾಗಾಗಿ ಫೋನ್ ಮಾಡಿದೆ ನಮ್ಮ ಅಣ್ಣಂಗೆ, ನೋಡು ಮೂ ಕಳ್ಕೊಂಬೋಣ ಇನ್ನ ಅಂತ ಹೇಳಿದೆ. ಆಮೇಲೆ ಅವ್ರು ಆಲ್ರೆಡಿ ಅರ್ಧ ದೂರ ಬಂದುಬಿಟ್ಟಿದ್ರು. ಆಮೇಲೆ ನಮ್ಮಮ್ಮ ಸಮಾಧಾನ ಮಾಡಿ ನಾಳೆ ಹೋಗೋಣ ತಗೋ, ನಾಳೆ ಕರ್ಕೊಂಬರೋಣ, ಇವಾಗ ತುಂಬ ದೂರ ಬಂದುಬಿಟ್ಟಿದ್ವಿ, ಆಗಲ್ಲ, ಟಯರ್ಡ್ ಆಗಿದೆ. ಅಂದರೆ ಹಳೆ ಬಿಡಿಗೆ ಹೋಗಿ ಅಲ್ಲಿಂದ ಸಕಲೇಶ್ಪುರಕ್ಕೆ ಹೋಗಿ ಅಲ್ಲಿಂದ ಎಲ್ಲಿಗೆ ಬಂದಿದ್ರು ಅವರು ನಾಯಿ ಬಿಡೋದಕ್ಕೆ ಅಂತ. ಅದು ನನ್ನನ್ನು ಕೇಳಿದ್ರು, ನಾನು ಕೇಳಿದಾಗ ನಮ್ಮಮ್ಮ ಬೈತಾರೆ ಏನಾರು ಅಂತಾರೆ ಅಂತ. ನಾನು ಸರಿ ಆಯಿತು ಬಿಟ್ಟು ಬರ್ರಿ ನಿಮ್ಮ ಇಷ್ಟ ಅಂತ ಹೇಳ್ಬಿಟ್ಟು ಹೇಳಿದೆ. ಮನಸ್ಸಿರಲಿಲ್ಲ ಆ್ಯಕ್ಚುಲಿ ಬಿಟ್ಟು ಬನ್ನಿ ಅಂತ ಹೇಳೋದಕ್ಕೆ. ನಾನು ಬೇರೆ 10 ಡೇಸ್ ಆಗಿತ್ತಲ್ಲ ನೋಡಿ, ನಮ್ಮ ಅಮ್ಮಂಗೆ ಆಲ್ರೆಡಿ ಹೇಳಿದ್ದೆ ಒಂದ್ಸಲ ಮುಂಚೆನೆ, ಪೋಕುಂಗೆ ನೋಡ, ಪೋಕುನ ನೋಡೋಂಗಾಗಿದೆ, ತುಂಬ ದಿನ ಆಯ್ತಲ್ಲ ಅಂತ ಹೇಳ್ಬಿಟ್ಟು. ಸೊ ಆಮೇಲೆ ಆ ಥರ ಹತ್ತ ಮೇಲೆ ಸರಿ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ವಿ. ಇವಳನ್ನು ನೆನೆ ವೀಡಿಯೋ ಕಾಲ್ ಮಾಡಿ ನೋಡಿದಾಗ ಯಾರನ್ನೂ ಮುಟ್ಟಾಗಿ ಬಿಡ್ತಿಲ್ಲ, ಹತ್ರ ಹೊರಗೆ ಬಿಡ್ತಿಲ್ಲ, ಊಟನೂ ಮಾಡ್ತಿಲ್ವಂತೆ. ಸೊ ಅದನ್ನು ಕಂಬಕ್ಕೆ ಕಟ್ಬಿಟ್ಟಿದ್ದಾರೆ, ಬಿಚ್ಚಣ ಅಂತ ಹತ್ರ ಹೋಗೋಕ್ಕೂ ಬಿಡ್ತಿಲ್ಲ ಅವಳು. ಸೊ ಹಾಗಾಗಿ ನಾವೇ ಬರಬೇಕಾಯ್ತು ಅವಳಿಗೆ, ಊಟ ಹಾಕೋಕ್ಕೂ ಹತ್ರ ಬಿಡ್ತಿಲ್ವಂತೆ. ಸೊ ಹಾಗಾಗಿ ನಾವೇ ಬಂದ್ವಿ. ಆ್ಯಂಡ್ ಯಾ, ಅದು ನಮ್ಮ ಪೋಕು ಸ್ಟೋರಿ ಸೋ ಫಾರ್. ಈಗ ಅಂಕಲ್ ಬಂದರು ಅನ್ಸುತ್ತೆ, ಅಂಕಲ್ ಬಂದ್ರಲ್ಲ, ಅವ್ರು ಹೇಳ್ತಿದ್ರು ನಿನ್ನೆ ನನ್ನ ಹತ್ರ ಎಲ್ಲ ನಾಯಿ ಹೊಂದ್ಕೊಳುತ್ತೆ, ಇವಳು ಒಬ್ಳೆ ನನಗೆ ಮುಟ್ಟಕ್ಕೂ ಬಿಟ್ಟಿಲ್ಲ, ಕಚ್ಚ ಥರ ಬಂದ್ಬಿಡ್ತಿದ್ಲು ಅಂತ ಹೇಳ್ಬಿಟ್ಟು. ಆ ನಾಯಿ ಅಂತೂ ಬೊಗ್ಳುತ್ತಾನೇ ಇದೆ. ನಮ್ಮ ಪೋಕು ಹೊರಗಡೆ ಇರೋದಕ್ಕೆ ಅದನ್ನ ಕಟ್ಟಾಕ್ಬಿಟ್ಟಿದ್ದಾರೆ ಪಾಪ, ಒಳಗಡೆ ಹೊಂದ್ಕೊಳ್ಳೋದ ಎರಡು ಅಂತ, ಇದಂದ್ರೆ ಹೊಂದ್ಕೊಳುತ್ತೆ ಅಂತ ಹೊರಗಡೆ ಬಿಟ್ಟಿದ್ದಾರೆ. ನಮ್ಮ ಪೋಕ ಊಟ ಮಾಡೋದೇ ನೋಡಿ, ಅದೇ ಊಟ ಮಾಡ್ತೈತೆ. ಓನಮ್ಮ ಗಜದ ಅದು ಗಣ್ಣಾಯಿ, ಇದು ಹೆಣ್ಣಾಯಿ, ಹಂಗಾಗಿ ಅದು ಫ್ರೆಂಡ್ ಆಗ್ಬಿಟ್ಟಿದೆ ಅದ್ರ ಜೊತೆ. ವಿಸ್ ಪೋಕು ಫೈನ್ಲಿ ಊಟ ಮಾಡ್ತಾ ಇದ್ದಾಳೆ ಇವಾಗ, ನಮ್ಮನ್ನೆಲ್ಲ ನೋಡಿ ಓಕೆ ಅಂತ ಸಮಾಧಾನ ಆದಮೇಲೆ ಇಲ್ಲಿ ತನಕ ಊಟ ಮಾಡಿರಲಿಲ್ಲ ಅವಳು. ಮನುಷ್ಯರಿಗಿಂತ ಐ ತಿಂಕ್ ಪ್ರಾಣಿಗಳ ಜೊತೆ ನಾವು ಮಾಡ್ಕೊಳ್ಳೋ ಅಂತ ಅಟ್ಯಾಚ್ಮೆಂಟ್ ಇದೆಲ್ಲ, ಅಥವಾ ಐ ತಿಂಕ್ ನೆಕ್ಸ್ಟ್ ಲೆವೆಲ್ ಅನ್ಸುತ್ತೆ. ಬಿಕಾಸ್ ಮನೇಲಿ ಎಲ್ಲರಿಗೂ ಬೇಜಾರಿತ್ತು ಅವಳನ್ನ ಬಿಟ್ಟು ಬರೋದಕ್ಕೆ. ಸೊ ಫೈನ್ಲಿ ನೋಡಿ ನಮ್ಮ ಮನಸ್ಸು ತಡೀದಲ್ಲ, ಅಷ್ಟೂರು ದಿನ ಮತ್ತೆ ಬಂದಿದ್ದೀವಿ ವಾಪಸ್ ಅವಳನ್ನ ಕರ್ಕೊಂಬರೋಕ್ಕೆ. ಪಾತ್ರೆ ಎಲ್ಲ ಖಾಲಿ ಮಾಡಿ ತಿಂತವಳೆ. ನಡಿ ಪೋಕು, ಬ್ರೂನ ಕರ್ಕೊಂಡು ಹೋಗ ನಡಿ. ಇಷ್ಟಾಗಲ್ಲ ಬಾಯ್ಕಿ ಸಿಗ್ತೈತೆ.
ಪರವಾಗಿಲ್ಲ ನಡೀತಾ ಕುಂಕುಮ ತಗೊಂಡಾಯ್ತು ಹೋಗೋಣ ನಡೀರಿ ಆಂಟಿ ತುಂಬಾ ಥ್ಯಾಂಕ್ಸ್ ಸೊ ಗೈಸ್ ಈ ನಾಯಿ ನೋಡಿ ನಾನು ನೋಡ್ಬಿಟ್ಟು ಪೋಕು ಅನ್ಕೊಂಡೆ ಸೇಮ್ ಪೋಕು ತರನೇ ಇದಲ್ಲ ಬಟ್ ಇದಿನ್ನೂ ಸ್ವಲ್ಪ ಚೆನ್ನಾಗಿ ಹೆಲ್ದಿ ಇದೆ ಅಲ್ಲಮ್ಮ ತುಂಬಾ ಹೆಲ್ದಿ ಆಗಿದೆ ನಮ್ಮ ಪೊಕ್ಕ ನೋಡಿ ಇಲ್ಲಿ ಕಾರಿಗೆ ಹತ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಲ್ಲ ಯಾವಾಗ ಕರ್ಕೊಂಡು ಹೋಗ್ತಾರ ಅಂತ ಸೊ ಗೈಸ್ ಇಲ್ಲ ನಾಯಿ ಇದೆ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಇದು ಸೇಮ್ ಪೋಕ ತರನೇ ಇದೆ ಪೋಕ ಒಂಚೂರು ಮೂತಿ ಉದ್ದ ಇತ್ತು ಅನ್ಸುತ್ತಲ್ಲ ಇದು ಇದು ಗುಂಡು ಗುಂಡು ಇದೆ ನಮ್ಮ ಮನೆ ಎಷ್ಟು ಒಣಕೊಂಡು ಹೋಗಿತ್ತು ಅಂತ ಚೆನ್ನಾಗಿದೆ ನೋಡಿ ಪೊಕ್ಕಳ್ದು ಎಂಜಾಯ್ ಮಾಡ್ತಾ ಇದ್ದಾಳೆ ಕಾರ್ ಜರ್ನಿನ ಎಲ್ಲರೂ ಅವಳು ಕಾರ್ ಹತ್ತಿದ ತಕ್ಷಣ ಕೇಳ್ತಾ ಇರ್ತಾರೆ ಓ ಕಾರಲ್ಲೆಲ್ಲ ಕುತ್ಕೊಳಕ್ ಬರುತ್ತಾ ಇದಕ್ಕೆ ಹೋಗಿ ಬರುತ್ತಾ ಅಂತ ಹೇಳ್ಬಿಟ್ಟು ಫಸ್ಟ್ ತಿರ್ಗಾಡ್ಸಿದೀವಿ ಪೊಕ್ಕೋಗಿ ಕಾರಲ್ಲೆಲ್ಲ ಅವಳಿಗೆ ಅಭ್ಯಾಸ ಆಗ್ಬಿಡುದೆ ಜಾಸ್ತಿ ಹೊತ್ತು ಏನೋ ಆದ್ರೆ ಹಂಗೆ ಮಂಕೊಂಬಿಡ್ತಾಳೆ ಹಿಂದ್ಗಡೆ ಸೀಟಲ್ಲೇನೆ ಯಾವ ಸ್ಪೀಡ್ ಅಲ್ಲಿ ಬಿಟ್ಟು ಬಂದ್ರು ಅದೇ ಸ್ಪೀಡ್ ಅಲ್ಲಿ ಕರ್ಕೊಂಡ್ ಬಂದ್ವಿ ಹೋಗಿ ಮನೆ ರೀಚ್ ಆಯ್ತು ನಂಗಂತೂ ಫುಲ್ ಟೈರ್ಡ್ ಆಗ್ಬಿಡುದು ಎಷ್ಟು ನಿದ್ದೆ ಮಾಡಿದೀನಿ ಕಾರಲ್ಲಿ ಅಂದ್ರೆ ಈಗ ಜಿಮ್ಮಿಗೆ ಹೊರಡ್ಬೇಕು ಮೇಲೆ ಒಂದು ಗೈಸ್ ಟೆರಸಿಗೆ ಓಡೋಗ್ಬಿಟ್ಟಿದ್ದಾಳೆ ಅವಳ ಫೇವ್ರೆಟ್ ಸ್ಪಾಟ್ ಅದು ನಮ್ಮ ಅಮ್ಮ ನೋಡಿ ಪೋಕದ ಪಾತ್ರೆ ಗೀತ್ರೆಲ್ಲ ಎತ್ಕೊಂಡ್ ಬರ್ತಾ ಇದ್ದಾರೆ ಅಲ್ಲು ದಟ್ಸ್ ಇಟ್ ಅಬೌಟ್ ಟುಡೇಸ್ ವ್ಲಾಗ್ ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವ್ಲಾಗ್ ಹೀಗೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ ಸಿ ಯು ನೆಕ್ಸ್ಟ್ ವ್ಲಾಗ್